ವಿರೂಪಾಕ್ಷ ದೇಗುಲದಲ್ಲಿ ಅಪಾರ ನಿಧಿ ಇದೆ ಎನ್ನಲಾಗ್ತಿದೆ. ಹಂಪಿಯಲ್ಲೂ ಇತಿಯಾನಿಧಿ, ವಿರೂಪಾಕ್ಷ ದೇಗುಲದಲ್ಲಿ ಅಪಾರ ಸಂಪತ್ತು, ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಶ್ರೀಮಂತಿಕೆಯ ಪ್ರತೀಕ. ಹಂಪಿಯಲ್ಲಿ ನಡೆದ ನಡೀತಾ ಇರೋ ಉತ್ಖನನಗಳಿಗೆ ಲೆಕ್ಕವೇ ಇಲ್ಲ. ಆದರೂ ಹಂಪಿಯಲ್ಲಿ ನಿಧಿ ಇದೆಯಾ ಅನ್ನೋ ಪ್ರಶ್ನೆ ಮತ್ತೊಮ್ಮೆ ಚಿಗುರಿದೆ. ಹಕ್ಕಬುಕ್ಕರಿಂದ ಸ್ಥಾಪನೆಯಾದ ವಿಜಯನಗರ ಸಾಮ್ರಾಜ್ಯ ಭಾರತದ ಶ್ರೀಮಂತಿಕೆಗೆ ಸಾಕ್ಷಿಯಾಗಿತ್ತು. ಬೀದಿ ಬೀದಿಗಳಲ್ಲಿ ವಜ್ರ ವೈಡೂರ್ಯಗಳನ್ನ ಮಾರ್ತಿದ್ರು ಅಂತ ಇತಿಹಾಸದಲ್ಲಿದೆ. ಈ ನಂಬಿಕೆಯೇ ಹಂಪಿಯಲ್ಲಿ ನಿಧಿ ಇರುತ್ತೆ ಅನ್ನೋದನ್ನ ಒತ್ತಿ ಹೇಳ್ತಿದೆ. ಇತಿಹಾಸಕಾರರು ಇದಕ್ಕೆ ಇಂಬು ಕೊಟ್ಟಿದ್ದು ದೇಗುಲಗಳ ತಳದಲ್ಲಿ ಅಪಾರ ನಿಧಿ ಇರಬಹುದು ಅಂತಾರೆ. ನಮ್ಮ ಹಂಪಿಯಲ್ಲಿ ಈ ಅಜರಾಮರ ದೇವಸ್ಥಾನ ಆಗಿರಬಹುದು, ವಿರೂಪಾಕ್ಷೇಶ್ವರ ದೇವಸ್ಥಾನ ಆಗಿರಬಹುದು, ಸಾಸಿವೆಕಾಳು ಗಣಪತಿ ಆಗಿರಬಹುದು, ಹೀಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪುರಾತನ ದೇವಾಲಯಗಳಲ್ಲಿ ನಾಣ್ಯಗಳು, ಚಿನ್ನದ ಚೂರುಗಳು, ಬೆಳ್ಳಿಯ ಚೂರುಗಳು ಮತ್ತು ಬೇರೆ ಬೇರೆ ರೀತಿಯ ವಿಗ್ರಹಗಳನ್ನು ನಾವು ನೋಡ್ತೇವೆ. ಶ್ರೀ ವಿರೂಪಾಕ್ಷೇಶ್ವರ, ವಿಜಯ ವಿಠಲ, ಹತ್ತಕ್ಕಯ್ಯಮ್ಮ ದೇವಸ್ಥಾನಗಳು ಸೇರಿದಂತೆ ವಿವಿಧ ಕಡೆಗಳಲ್ಲಿ ಇನ್ನೂ ನಿಧಿ ಇರಬಹುದು. ಇದಕ್ಕೆ ಸಾಕ್ಷಿ ಎಂಬಂತೆ ಹಂಪಿಯಲ್ಲಿ ಆಕೊಮ್ಮೆ ಈಗೊಮ್ಮೆ ನಾಣ್ಯಗಳು, ಬಂಗಾರದ ಸಣ್ಣ ಪುಟ್ಟ ಆಭರಣಗಳು ದೊರೆಯುತ್ತಲೇ ಇರತ್ವೆ. ಆದರೆ ಈವರೆಗೂ ದೊಡ್ಡ ಪ್ರಮಾಣದ ನಿಧಿ ದೊರೆತಿಲ್ಲ. ಅಪಾರವಾದ ಸಂಪತ್ತು ಆಗಲಿ ಅಥವಾ ವಜ್ರ ವೈಢೂರ್ಯ ಕನಕ ಮುತ್ತು ರತ್ನಾದಿಗಳಾಗಲಿ, ಕಿರೀಟವಾಗಲಿ, ಹಂಪಿಯಲ್ಲಿ ಸಹ ವಿವಿಧ ದೇವಾಲಯಗಳಲ್ಲಿ ಅಥವಾ ದೇವಾಲಯಗಳ ಸ್ಥಳಗಳಲ್ಲಿ ಒದಗಿರಬಹುದ ಸಾಧ್ಯತೆಗಳು ಬಹಳಷ್ಟಿವೆ. ರಾಜ್ಯ ಸರ್ಕಾರ ಮತ್ತು ಮುಖ್ಯವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಕೇಂದ್ರ ಸರ್ಕಾರವು ಈ ಬಗ್ಗೆ ಬೆಳಕು ಚೆಲ್ಲಬೇಕಾದ ಆದ್ಯತೆ ಮತ್ತು ಅನಿವಾರ್ಯತೆ ಹೆಚ್ಚಾಗಿದೆ. ಇತಿಹಾಸ ನೋಡಿದ್ರೆ ಖಂಡಿತವಾಗಿಯೂ ಹಂಪಿಯಲ್ಲಿ ನಿಧಿ ಇದ್ದೇ ಇರತ್ತೆ. ಸೂಕ್ತ ರೀತಿಯಲ್ಲಿ ಉತ್ಖನನ ಮಾಡಿದ್ರೆ ಸಂಪತ್ತು ಸಿಕ್ಕೇ ಸಿಗತ್ತೆ ಅನ್ನೋದು ಬಹುತೇಕ ಸಾರ್ವಜನಿಕರ ಅಭಿಪ್ರಾಯ. ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್ 24/7, ಬಳ್ಳಾರಿ.